ಆ ಮದನ್ ಗೋಪಾಲ್ ನೋಡ್ತಿದ್ದು ನಾನೇ. ನಾನು ಅದರ ಬಗ್ಗೆ ಕೇಳಲಿಲ್ಲ ಕಣಯ್ಯ. ನಾನು ವಿಚಾರಿಸಿ ನೋಡಿದಾಗ ಆ ತುಳಸಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮನೆಯಲ್ಲಿ ರಿಷಿತಾರ್ಥ ಇದೆ, ಅದಕ್ಕೆ ಮಹತ್ವ ಕೊಡದೆ ತುಳಸಿಗೋಸ್ಕರ ನಿನ್ನ ಯಾಕೆ ಇಷ್ಟೊಂದು ರಿಸಿಪ್ಟ್ ತಗೊಂಡೆ? ಸರ್, ರಿಸಿಪ್ಟ್ ತಗೊಳ್ಳೋದು ಅಂದ್ರೆ ನನ್ನ ರಕ್ತ ಕಣ್ಕೊಂಡಿರೋ ಗುಣ ಸರ್ ಅದು. ಏಯ್, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀನು ಸಿನಿಮಾ ಜೋಕ್ ಮಾಡ್ತಾ ಇದೀಯಾ. ಸರಿ, ನಿನಗೂ ಆ ಹುಡುಗಿಗೂ ಏನಯ್ಯ ಲಿಂಕು? ಅದು ಅದು ಆ ಹುಡುಗಿ ನನ್ನ ತಂಗಿ ಫ್ರೆಂಡು ಸರ್. ನಮಸ್ಕಾರ ಸರ್. ಓ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಕಕ್ಷಿದಾರನಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ, ಅವನ ಮೇಲೆ ಯಾವ ಕೇಸು ಹಾಕಿಲ್ಲ, ಯಾವುದೋ ಒಂದು ಪಿಟಿ ಕೇಸ್ ಹಾಕಿ ಫಿಲ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಏನ್ ಸರ್, ಮದನ್ ಗೋಪಾಲ್ ಏನ್ ಸಾಮಾನ್ಯ ಅನ್ಕೊಂಡ್ರ? ಇವನ್ ಮೇಲೆ ಯಾವ ಕೇಸ್ ಹಾಕಿದೀರಾ ಅಂತ ವಿಚಾರಿಸ್ತಾ ಬಿಡ್ತಾರ? ಓ ವಿಚಾರಿಸ್ತಾರೆ ಅಂತ ಗೊತ್ತು ಸರ್, ಅವ್ರೇನ್ ಒಳ್ಳೆ ಮನುಷ್ಯನ? ಕೈಯಲ್ಲಿ ಕಾಸಿದೆ ಅನ್ನೋ ದರ್ಪಕ್ಕೆ ತುಳಸಿ ಕೊಡಬಾರ್ದು ಕಷ್ಟ ಕೊಟ್ಟಿದ್ದಾನೆ. ಸಮಸ್ಯೆ ಬಂದಾಗ ಫೇಸ್ ಮಾಡ್ಕೊಳ್ಳೋಣ ಅಂತ ಅವ್ರ ಅಕ್ಕನ ಕೈಯಲ್ಲಿ ಒಂದ್ ಖಾಲಿ ಕಾಗದದ ಮೇಲೆ ಸೈನ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಅದ್ ಬಿಡಿ, ಜಾಮೀನ್ ಪೇಪರ್ ತಂದಿದ್ದೀನಿ ಸರ್, ತಗೊಳ್ಳಿ. ಸರ್, ಯಾವುದಕ್ಕೂ ನಾಳೆ ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಆಪಾದನೆ ಬರಬಾರ್ದು. ಹಾಗೇನಾದ್ರೂ ಆದ್ರೆ ನಾನ್ ನೋಡ್ಕೋತೀನಿ ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ಅವನ್ನ ಕರ್ಕೊಂಡು ಹೋಗಿ, ಅವ್ರೇನಾದ್ರೂ ಕೇಳಿದ್ರೆ ನಾನ್ ನೋಡ್ಕೋತೀನಿ. ಸರಿ ಸರ್, ನಾನ್ ನಿನ್ ಬರ್ತೀನಿ. ಹ್ಮ್, ಥ್ಯಾಂಕ್ ಯು ಸರ್. ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್ ಸರ್, ನಾನ್ ಬರ್ತೀನಿ. ಹೋಗ್ ಬಾ. ಥ್ಯಾಂಕ್ಸ್ ಸರ್. ಹೋಗ್ ಬನ್ನಿ. ಏಯ್, ಸೈನ್ ತಗೊಳ್ಳಿ ಒಂದು. ಸರಿ ಸರ್. ತಗೊಳ್ಳಿ, ಸೈನ್ ಮಾಡಿ. ರಂಜಿತ್, ನಿನ್ನ ಒಂದ್ ಪ್ರಶ್ನೆ ಕೇಳ್ಬೇಕು, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಸರ್, ನೀವು ತಪ್ಪಾಗಿ ಮಾತಾಡಲ್ಲ ಅಂತ ನನಗೆ ಗೊತ್ತು ಸರ್, ಧಾರಾಳವಾಗಿ ಏನ್ ಬೇಕಾದ್ರೂ ಕೇಳಿ ಸರ್. ನಿನಗೂ ಆ ಹುಡುಗಿಗೂ ಏನಾದ್ರೂ ಏನಯ್ಯ ಅರ್ಥ ಆಗ್ದೇನು ಅಂತಾರ ನೋಡ್ತಾ ಇದೀಯಾ? ಆ ಹುಡುಗಿನ ಏನಾದ್ರೂ ನೀನ್ ಲವ್ ಮಾಡ್ತಿದ್ಯಾನೋ ಅಂತ ಕೇಳ್ತಾ ಇದ್ದೀನಿ. ಏನ್ ಸರ್ ಇದು ಎಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ, ನನಗ್ ಬೇರೆ ಒಂದ್ ಹುಡುಗಿ ಜೊತೆ ನಿಶ್ಚಯ ಆಗೋಯ್ತು ಸರ್. ಅದಕ್ಕೆಪ್ಪ ಕೇಳ್ತಿರೋದು? ನಿನಗೂ ಆ ಹುಡುಗಿಗೆ ಏನಾದ್ರೂ ಲಿಂಕ್ ಇದೆಯಾ ಅಂತ ಕೇಳಿದಾಗ ನನ್ ಕಣ್ಣೋಡು ಉತ್ತರ ಹೇಳಿದೆ, ಕೆಳಗ್ ನೋಡ್ಕೊಂಡು ನನ್ ತಂಗಿ ಫ್ರೆಂಡು ಅಂತ ಹೇಳಿದೆ. ಆವಾಗ್ಲೇ ಗೊತ್ತಾಯ್ತು ಅದು ಸುಳ್ಳು ಅಂತ. ನಾನೇನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ? ಪರಿಸ್ಥಿತಿಗೋಸ್ಕರ ಮನಸ್ಸಿನಲ್ಲಿ ಒಬ್ಳನ್ನ ಇಟ್ಕೊಂಡು ಇನ್ನೊಬ್ಳು ಜೊತೆ ಬಾಳಕ್ ಹೋಗ್ಬೇಡ. ಅದು ನಿನಗ್ ಮಾತ್ರ ಅಲ್ಲಪ್ಪ, ಬರ್ತಿರೋ ಹುಡುಗಿಗೂ ಒಳ್ಳೇದಲ್ಲ. ಪೊಲೀಸ್ ಆಗಿ ನಾನ್ ತಗೊಂಡಿರೋ ರಿಸ್ಕ್ ಗಿಂತಲೂ ನೀನು ಆ ಹುಡುಗಿಗೋಸ್ಕರ ರಿಸ್ಕ್ ತಗೊಂಡಿದ್ಯಲ್ಲ, ಅದು ತುಂಬಾ ದೊಡ್ಡದು. ಅದಕ್ಕೆ ನನಗ್ ಸಂಶಯ ಬರ್ತಿದೆ. ಇಟ್ಸ್ ಓಕೆ ಅಪ್ಪ, ಲಿವ್ ಇಟ್. ಆತರ ಭಾವನೆ ಇಲ್ದಿದ್ರೆ ನನಗ್ ತುಂಬಾ ಸಂತೋಷ. ನನ್ನನ್ನು ಸಮಾಧಾನ ಮಾಡೋಕ್ಕೋಸ್ಕರ ನಿನಗ್ ನೀನೆ ಸುಳ್ಳು ಹೇಳ್ಕೋಬೇಡ. ಮನ್ಸಾರೆ ಪ್ರೀತಿಸಿದ ಎಷ್ಟೋ ಜೋಡಿಗಳನ್ನ ನೀನು ಒಟ್ಟಾಗಿ ಸೇರಿಸಿದ್ಯಾ. ಆ ತರದ್ ನೀನು ನಿನ್ ಬದುಕನ್ನ ಯಾಕೆ ನೀನ್ ನಾಶ ಮಾಡ್ಕೋತಿದ್ಯಾ ಹೇಳಪ್ಪ? ಹಾಗೇನಿಲ್ಲ ಸರ್. ನೀವು ನನಗೋಸ್ಕರ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡಿದ್ದೀರಾ, ಇದು ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಟೇಕ್ ಕೇರ್. ಬರ್ತೀನಿ ಸರ್. ಹ್ಮ್. ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ನಾನು ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಲೋ ಗಣೇಶ್, ತುಳಸಿ ಮನೆಗೆ ಹೋಗಿ ಮಂಟಪದಲ್ಲಿ ನಡೆದಿರೋ ವಿಷಯನ ಯಾರ ಹತ್ರ ಹೇಳ್ಬೇಡ ಅಂತ ಹೋಗೇಳು. ಇಲ್ದಿರೇ ಯಾರ ಹತ್ರ ಹೇಳ್ಬಿಟ್ಟಾಳು. ಏ ಯಾಕೋ? ಆ ಮದನ್ ಗೋಪಾಲ್ನ ನಾನೇ ಹೊಡೆದಿದ್ದು ಅಂತ ನಾನೇ ಸರೆಂಡರ್ ಆಗಿದ್ದೀನಿ. ಈಗ ಕೇಸು ನನ್ನ ಹೆಸರಲ್ಲೇ ಇದೆ. ಈ ವಿಷಯನ ನಾವೇ ಡೀಲ್ ಮಾಡ್ಕೊಳ್ಳೋಣ ಕಣೋ. ಅದು ಅಲ್ಲದೆ ತುಳಸಿ ಹೆಸರು ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಬರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಷಯನ ಅವಳ ಹತ್ರ ಹೋಗೇಳೋ. ನೀನು ನನ್ನ ಜೊತೆ ಬಾರೋ. ಏಯ್, ನಾನೀಗ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ. ಅದು ಅಲ್ಲದೆ ನಿಶ್ಚಿತಾರ್ಥ ಮುಗಿಸಿ ಸೀದಾ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಕಣ. ಅಮ್ಮ ಏನ್ ಅನ್ಕೊಂಡಿರ್ತಾರ ಏನೋ. ಈಗ ನಾನು ಹೋಗಿ ಅವ್ರನ್ನ ಸಮಾಧಾನ ಮಾಡಬೇಕು ಕಣ. ನಾನು ಹೇಗೋ ಅವ್ರ ಮನೆಗೆ ಒಬ್ಬನೇ ಹೋಗೋದು? ಲೋ, ಅವ್ರಪ್ಪ ಏನಾರು ಹೇಳ್ತಾರೆ ಅಂತ ಹೆದರ್ಕೋತಾ ಇದೀಯಾ? ಅವ್ರಪ್ಪ ಮೊದಲಿನ ತರ ಇಲ್ಲ ಕಣ. ಅದ್ ಮಾತ್ರ ಅಲ್ಲ, ಅವ್ರ ಮನೆ ಫೋನ್ ನಂಬರ್ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ. ಬೇರೆ ಏನು ಮಾತಾಡ್ಬೇಡ ಕಣ, ಬೇಗ ಹೋಗಿ ಹೇಳು. ಸರಿ ಕಣ, ನೀನು ಹೇಳಿದ ವಿಷಯನ ಹೋಗಿ ಹೇಳ್ತೀನಿ. ಅವ್ರಿನ್ನೂ ಏನಾದರೂ ಮಾತಾಡಬೇಕು ಅಂದ್ರೆ ಏನೋ ಮಾಡ್ಲಿ, ಅವ್ರ ಫೋನ್ ನಂಬರ್ ತಗೊಂಬರ್ಲ? ಬೇಡ, ಅದೆಲ್ಲ ಮುಗ್ದೋಯ್ತು. ಇನ್ ಮುಂದೆ ಅವಳ ನಂಬರ್ ನಮ್ಗೆ ಹಾಕೋ.
ಸರಿ ಕಣ, ಹಾಗಾದ್ರೆ ನಾನು ಬರ್ತೀನಿ. ನಾನೇನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ? ಪರಿಸ್ಥಿತಿಗೋಸ್ಕರ ಮನಸ್ಸಿನಲ್ಲಿ ಒಬ್ಳನ್ನ ಇಟ್ಕೊಂಡು ಇನ್ನೊಬ್ಳ ಜೊತೆ ಬಾಳಕ್ ಹೋಗ್ಬೇಡ. ಅದು ನಿನಗ್ ಮಾತ್ರ ಅಲ್ಲಪ್ಪ, ಬರ್ತಿರೋ ಹುಡುಗಿಗೂ ಒಳ್ಳೇದಲ್ಲ. ಯಾರ್ಯಾರಿಗೆ ಏನೇನ್ ಬರ್ದಿದ್ಯೋ ಹಾಗೆ ನಡೆಯುತ್ತೆ. ತುಳಸಿ, ನೀನ್ ಯಾರನ್ನ ಒಳ್ಳೆಯವನು ಅಂತ ನಂಬಿದ್ಯೋ ಆ ಆನಂದ ನಿನ್ನನ್ನ ನಡು ನೀರ್ನಲ್ಲಿ ಕೈ ಬಿಟ್ಟ. ನೀನ್ ಕೆಟ್ಟವನು ಅನ್ಕೊಂಡ್ ರಂಜಿತಾ ನಿನ್ನ ದೇವ್ರ ಹಾಗ್ ಕಾಪಾಡ್ದ. ಅಜ್ಜಿ, ಆನಂದ್ ಮಾಡಿರೋ ತಪ್ಪೇ ಆಗಿರ್ಬೋದು, ಆದ್ರೆ ಅವ್ರು ಮಾಡಿದ ತಪ್ಪು ಇವತ್ತಿನ ಒಂದು ಒಳ್ಳೇದ ಕಾರಣ ಆಯ್ತಲ್ವಾ? ತುಳಸಿಗೆ ಇನ್ ಮುಂದೆ ಯಾವ ಕೆಡ್ಕು ಆಗಲ್ಲಪ್ಪ. ಮುತ್ತು, ಮುತ್ತು, ನೀನ್ ಯಾಕೋ ತಲೆ ಕೆಳಗ್ ಹಾಕೊಂಡ್ ಕೂತಿದ್ಯಾ? ಯಾವಾಗ್ ನೀನು ಸಭೆಲಿ ದನಿ ಎತ್ತಿ ತುಳಸಿ ನನ್ನ ಮಗಳು ಅಂತ ಹೇಳಿದ್ಯೋ ಆಗ್ಲೇ ನೀನು ಶುಭ್ರ ಆಗ್ಬಿಟ್ಟೆ ಕಣೋ. ಇನ್ನೂ ಯಾಕೆ ಹೀಗಿದ್ಯೋ? ಮುತ್ತು, ಮುತ್ತು, ಅಪ್ಪ, ಮುತ್ತು, ಏನಪ್ಪ ಇದು? ಚಿಕ್ಕ ಮಕ್ಕಳ ತರ ಅಳ್ತಿದ್ಯಲ್ಲಪ್ಪ, ಮೊದ್ಲು ಕಣ್ಣು ಒರ್ಸ್ಕೊಳು. ಅಲ್ಲಪ್ಪ, ಪಾಪ, ಈ ಮಗು ಗುಣ ನಾನು ಅರ್ಥ ಮಾಡ್ಕೊಳ್ದೆ ಇವಳಿಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ಟೆ ನಾನು. ಅಪ್ಪ, ನಾನತ್ರ ನನಗ್ ಕಷ್ಟ ಆಗಲ್ಲ, ಆದ್ರೆ ನೀನತ್ರ ನನಗ್ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಅಳ್ಬೇಡ ಅಪ್ಪ. ಆಯ್ತಮ್ಮ, ನಾನು ಅಳೋದಿಲ್ಲ. ಇನ್ನು ಮುಂದೆ ನನ್ನಿಂದ ನಿನಗೆ ಯಾವ ಕಷ್ಟನೂ ಬರೋದಿಲ್ಲ ಕಂದ, ಯಾವ ಕಷ್ಟನೂ ಬರೋದಿಲ್ಲ. ಅಪ್ಪ ಅಳ್ಬೇಡಪ್ಪ, ಪ್ಲೀಸ್. ಆಗ್ತಿಲ್ಲಮ್ಮ, ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ನಿನಗೆ ಮಾಡಿದ ದ್ರೋಹನೆಲ್ಲ ನೆನೆಸ್ಕೊಂಡ್ರೆ ನನ್ನ ಎದೆ ಚುಚ್ಚುತ್ತಮ್ಮ. ನೀನು ಒಬ್ಬ ಅಪ್ಪನ ಅಂತ ಕೇಳಿದ್ರು ಕೂಡ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇತ್ತು. ಆದ್ರೆ ಆದ್ರೆ ಈ ನೀಚನ್ನ ಅಷ್ಟು ಸುಲಭವಾಗಿ ಕ್ಷಮಿಸ್ಬಿಟ್ಟಿಲ್ಲಮ್ಮ. ಅದೇ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂಕಲ್, ಅಜ್ಜಿ ಅವಳನ್ನ ಆ ತರ ಬೆಳೆಸಿದ್ದಾರೆ. ತುಳಸಿ ಯಾವತ್ತು ಯಾರನ್ನು ನೋಯಿಸ್ತೋಳಲ್ಲ. ಮುತ್ತು, ಇವಳು ಒಳ್ಳೆ ಮನ್ಸೇ ನಿನ್ನ ಬದಲಾಯಿಸಿದೆಪ್ಪ. ಇಲ್ಲ ಅಂದ್ರೆ ನೀನೇ ಆ ದುಷ್ಟ ಮದನ ಗೋಪಾಲನಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೊರಟವನು, ಆಮೇಲೆ ನೀನೇ ಅದನ್ನ ತಡೆದು ನಿಲ್ಲಿಸ್ತಿದ್ಯೇನೋ. ಇವಳು ಗುಣ ನಿನ್ನ ಮನ್ಸನ್ನ, ನಿನ್ನ ಮನ್ಸನ್ನ ಬೆಳಗ್ಸಿದೆ ಕಣೋ. ಅಪ್ಪ, ಆ ಮದನ್ ಗೋಪಾಲಿಗೆ ಹೇಗಿದ್ದಾರೆ ಅಂತನಾದ್ರೂ ಗೊತ್ತಾಯ್ತಾ? ಅವನ್ ಹೇಗಿದ್ರೆ ನಮ್ಗೇನೆ? ಅವನು ನಿನಗ್ ಮಾಡಿರೋ ಅನ್ಯಾಯಕ್ಕೆ ಎಲ್ಲಾನೂ ಅನುಭವಿಸೇ ಅನುಭವಿಸ್ತಾನೆ. ನಾಶವಾಗ್ಲಿ ಬಿಡು, ಅವನು ಹೇಗಾದ್ರೂ ಇರ್ಲಿ, ನಿನಗೇನು? ಹಾಗೆ ಹೇಳ್ಬೇಡ ಅಜ್ಜಿ. ಆ ಮನುಷ್ಯಂಗೇನಾದ್ರೂ ಹಾಕ್ಬಿಟ್ರೆ ನಾನು ಇಷ್ಟು ದಿನ ಪಟ್ಟ ಕಷ್ಟ ಎಲ್ಲ ಹಾಳಾಗಿ ಹೋಗುತ್ತಜ್ಜಿ. ಏನ್ ಹೇಳ್ತಿದ್ಯ ತುಳಸಿ ನೀನು? ಹೌದಜ್ಜಿ, ದೀಪದ ಕಂಬದಿಂದ ಅವನ್ನ ಹೊಡೆದಿದ್ದು ನಾನೇ. ತುಳಸಿ? ಹೌದಪ್ಪ, ಮದನ್ ಗೋಪಾಲ್ಗೆ ಹೊಡೆದಿದ್ದು ನಾನೇ.
विषय यार हत्रनू हेळबेड़ तोंदरे आगुत्ते अंत नम्मन्न अल्लिंद कर्कोंडु होरटोद्रु आद्रे अप्प नानु निम्म हत्र इदुवरेगू याव विषयनू मुच्चिडदे एल्लानू हेळिदिनि अदक्के इदन्नू निम्म हत्र हेळ्तिदिनि तुळसि नोडु नीनेनु चिंते माड़बेड़म्म ईगलू काल मिंचिल्ल आ मनुष्य ऐनादरू सत्तोद्रे नाने अवन्न होड्दु सायिसिद्दु अंत पोलीस स्टेशन अल्लि हेळ्तिनि तुळसि बन्नि अप्प इवरु रंजित फ्रेंड गणेश अंत ಹೌದಾ ನಮಸ್ಕಾರ ಸರ್ ನಮಸ್ಕಾರ ತುಳಸಿ ಮದನ್ ಗೋಪಾಲ್ ಗೆಡ್ತಿದ್ದು ನಾನೇ ಅಂತ ರಂಜಿತ್ ಪೊಲೀಸ್ ತರಗೆ ಸರೆಂಡರ್ ಆಗಿಬಿಟ್ಟ ಅಮ್ಮ ಅಪ್ಪ ನಾ ವೀಗ್ಲೇ ಪೊಲೀಸ್ ಸ್ಟೇಷನ್ ಗೆ ಹೋಗಿ ತುಳಸಿ ಬೇಡಮ್ಮ ಇಲ್ಲ ಗಣೇಶ್ ಅವರೇ ನನ್ನ ಓದಗೋಸ್ಕರ ಅವರು ಮಾಡಿದ ಉಪಕಾರಕ್ಕೆ ನಾನು ಜೀವ ಕೊಡೋದಕ್ಕೆ ತಯಾರಾಗಿದ್ದೀನಿ ननगोस्कर जेल के इला इला नड़दू अंत पोलिस हत्र निज हेबड़ी अप बाप होगण तुलसी प्लीज अम्मा एमोशनल मतडबेड़ रंजित विषय यारगू हेबेड़े वे निम् एजुकेशन तौंद आगते ननगू अदे सरी अंत गणेश दुड मनसु आगंत नावदन दुरुपयोग मोदा स्टेशन होगी एल्ला विचारन तिळिसि रंजित अवरन्न होरगडे बिडोदक्के हेळोण नीन हेळोदु सरियागिदे अम्मा तुळसि नानु हेळोदन्न पूर्ति केळि रंजित लायर बेल तक स्टेशन बंद सर आगे प्रॉब्लम जमीन बंद समस्या बंद बेड गणेश नवे समस्या आगो बेड तुलसी अर्थ आगते न्याय नम कड़े इदे नीतिवंत नम्बर केस सपोर्ट ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಎಜುಕೇಶನ್ ಗೆ ತೊಂದರೆ ಆಗಬಾರದು ಅಂತ ರಂಜಿತ್ ಈ ತೀರ್ಮಾನ ತಗೊಂಡಿದ್ದಾನೆ ಈಗ ನೀವು ಸ್ಟೇಷನ್ ಗೆ ಹೋದ್ರೆ ಇಲ್ಲಿವರೆಗೂ ರಂಜಿತ್ ನಿಮಗೋಸ್ಕರ ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ ಒಂದು ವೇಳೆ ನೀವು ಹೋಗಲೇಬೇಕು ಅಂತ ಆಟಾ ಮಾಡಿದ್ರೆ ರಂಜಿತ್ ಜೊತೆ ಮಾತಾಡ್ಕೊಂಡು ಆಮೇಲೆ ಹೋಗಿ ಯಾಕಂದ್ರೆ ಇದು ರಂಜಿತ್ ತಗೊಂಡ ತೀರ್ಮಾನ ಅವನ ಮಾತಿಗೆ ನೀವು ಗೌರವ ಕೊಡ್ತೀರಿ ಅಂತ ನಾನು ನಂಬ್ತೀನಿ ಅವತ್ತು ಕಲ್ಯಾಣ ಮಂಟಪದಲ್ಲಿ ಅವನು ಕರೆದ ತಕ್ಷಣ ಅವನಿಂದ ನೀವು ಓಡ್ತಾ ಹೋಗ್ರಿ ಈಗಲೂ ಹಾಗೇನೆ रंजित तुलसी रंजित योचने रंजित डायरेक्ट मीट अदादले तीर्मान बा इन्नेनो निम्म फ्रेंड सर तुलसी नान बर्तीने सर सरी तुलसी नावु ओडतीवि कणे एल्ला ओळ्ळेदागुत्ते कणे सुम्ने योचने माड़ी टेंशन तक बेड़ा अंकल तुलसी ना चना नोडी ना हम बर्ती अज्जी बर्ती पवित्र बर्ती पवित्र नोड़ तुलसी ने मदन गोपाल अम्मन हत्र इतिरो अम्मन गोत्तागोद बेड़ा अर्थ आयता अप्पा नन्न उसिरु निंतोद्रु कूड़ा ಈ ವಿಷಯ ನನ್ನ ಅಮ್ಮನ ಹತ್ರ ಹೇಳಲ್ಲ ಅಪ್ಪ ಕಲ್ಯಾಣ ಮಂಟಪದಲ್ಲಿ ಅಕ್ಕ ನನಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟಳು ಅದನ್ನೆಲ್ಲ ನಾನು ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅಪ್ಪ ಇನ್ ಮುಂದೆ ನಾನು ಅಕ್ಕನ ಮನಸ್ಸಿಗೆ ಯಾವತ್ತೂ ಬೇಜಾರ್ ಮಾಡಲ್ಲ ಅಪ್ಪ ನಿಜವಾಗ್ಲೂ ಇಷ್ಟು ಇಷ್ಟು ಸಾಕು ಅಂತ ನನಗೆ ಇಷ್ಟು ಸಾಕು ಅಪ್ಪ ಇನ್ ಮುಂದೆ ನನ್ನ ಅಮ್ಮನ ಮೋಹನನ ಬಯ್ಯಲ್ಲ ತಾನೆ ಇಲ್ಲ ಕಣ ಬಯ್ಯೋದಿಲ್ಲಪ್ಪ ನಾನು ಯಾಕೆ ಬಯಲಿ ಇಷ್ಟು ದಿವಸ ತುಳಸಿ ಕೊಟ್ಟಿರೋ ಕಷ್ಟನೇ ಸಾಕು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಯಾರು ಯಾರಿಂದಲೂ ಅಳಬಾರದು ಯಾರು ಅಳಬಾರದು